ಈ ಹುಬ್ಳಿ ಮಂಜುಳಾ ಪೂಜಾರ ಒಂದು ಬಿಸ್ಕೆಟ್ ಕಥೆಯನ್ನು ನಾನು ಕೇಳಪಟ್ಟೆ ತುಂಬಾ ವೈರಲ್ ಆಗ್ತಾ ಇದೆ ನಿಮಗೇನೋ ಫೋನ್ ಮಾಡಿ ಅವರ ಸಹಾಯ ಕೇಳಿದ್ರು ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟರ್ ಅವರು ಕೇಳಿಬಿಟ್ಟರು ನೀವು ಬೇರೆ ರೈತ ಸಂಘದಿಂದ ನಿಮ್ಮ ಆಫೀಸಿಂದ ಆಚೆ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ರು ಏನನ್ನ ಅದು ಎಪಿಸೋಡ್ ನಿಮ್ಮನ್ನು ಅಪ್ಪಾಜಿ ಎಂದು ಕರೆಯುವ ಹೆಣ್ಣು ಮಗಳ ಎಪಿಸೋಡ್ ಏನನ್ನ ನೋಡಿ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡುವಾಗ ವ್ಯಕ್ತಿ ಬಗ್ಗೆ ಚಾರಿತ್ರ್ಯ ಕಳಂಕ ತರುವಾಗ ಅದನ್ನು ಸಂಪೂರ್ಣವಾಗಿ ನಮಗೆ ಸ್ಪಷ್ಟತೆ ಇರಬೇಕು ಮತ್ತು ಅದರದ ಅರಿವಿರಬೇಕು ತಪ್ಪು ಸರಿ ಬಗ್ಗೆ ನನಗೇನೆ ಸ್ಪಷ್ಟತೆ ಮತ್ತು ಅರಿವಿರಬೇಕು ಈ ದಿಕ್ಕಲ್ಲಿ ಆಕೆ ನಮ್ಮ ಶಿಷ್ಯ ಏನಲ್ಲ ನಾವು ಆ ಶಿಷ್ಯತನವನ್ನು ಆಕೆಗೆ ನಾವೇನು ನೀಡಿಲ್ಲ ಚಳುವಳಿಯ ಸದಸ್ಯರೂ ಅಲ್ಲ ಆಕೆಯನ್ನು ರೈತ ಸಂಘದಿಂದ ದೂರ ಇಟ್ಟಿದೆ ರೈತ ಸಂಘಕ್ಕೂ ಆಕೆಗೂ ಸಂಬಂಧ ಇಲ್ಲ ಆಕೆಯೇ ಬೇರೊಂದು ಸಂಘಟನೆಯನ್ನು ಮಾಡಿಕೊಂಡು ಈಗ ಹೊರಗಡೆ ಇರ್ತಕ್ಕಂಥ ಹೆಣ್ಣುಮಗಳು ಆ ಕಾರಣಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಆಕೆಗೂ ಸಂಬಂಧ ಎಳ್ಳಷ್ಟೂ ಇಲ್ಲ ಯಾಕೆ ನಾವು ಅಂಥವರನ್ನು ಭಾಳ ಬೇಗ ದೂರ ಇಕ್ಕಬೇಕಾಗತ್ತೆ ಅಂದರೆ ಇದನ್ನು ಯಾರೋ ನಮಗೆ ಕಿವಿಗೆ ಬಂದೇಳಿ ಅಥವಾ ಯಾರೋ ಆಕೆ ನಡತೆ ಸರಿಯಿಲ್ಲ ಯಾರೋ ಹನಿ ಡ್ರಾಪ್ ಮಾಡ್ತಾಳೆ ಈಕೆ ಅಂತನೋ ಯಾರು ಏನು ಹೇಳಿದರೂ ನಾವು ನಂಬಲ್ಲ ಒಂದು ಘಟನೆ ನಮ್ಮ ಇದರಲ್ಲಿ ನಡೆಯುತ್ತೆ ಈಕೆ ಬಂದಂಥ ಪ್ರಾರಂಭದಲ್ಲಿ ಈಕೆ ಒಂದು ಫೋನ್ ಮಾಡ್ತಾಳೆ ಪ್ರಾರಂಭದಿಂದ ಈಕೆ ನನ್ನನ್ನು ಅಪ್ಪಾಜಿ ಅಂತೇಳಿ ಕರೆಯೋಳು ಅನೇಕ ಪೊಲೀಸ್ ಅಧಿಕಾರಿಗಳು ಕೆಳಗಡೆಯಿಂದ ಮೇಲ್ಮಟ್ಟದ ಉನ್ನತ ಅಧಿಕಾರಿಗಳವರೆಗ ಈಕೆ ನಿಮ್ಮ ಮಗಳ ಈಕೆ ನಿಮ್ಮ ಮಗಳ ಅಂತ ಹೇಳಿ ಕೇಳ್ತಾ ಇದ್ದಿದ್ದು ಉಂಟು ಆಕೆಯ ಬಾಯಿ ತುಂಬ ಅಪ್ಪಾಜಿ ಅಂಥೇಳಿ ಕರೀತಕ್ಕಂಥ ಆ ಒಂದು ನಡವಳಿಕೆಗಳಿದೆಯಲ್ಲ ತಂದೆ ಮಗಳ ಸಂಬಂಧದ ರೀತಿಯಲ್ಲಿ ಕಾಣಕ್ಕೆ ಶುರುವಾಯಿತು ಆಮೇಲೆ ಒಂದು ದಿವಸ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿನಿಂದ ಈಕೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದರೆ ಅಲ್ಲಿ ಯಾವುದೋ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆ ಅದು ಆ ಪೊಲೀಸ್ ಠಾಣೆಯಲ್ಲಿ ಇವರಿದ್ದಾರೆ ಇನ್ಸ್ಪೆಕ್ಟ್ರು ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರನ್ನ ಕರೆಸಿದ್ದಾರೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಈಕೆ ಫೋನನ್ನು ಮಾಡಿ ಪೊಲೀಸ್ ಇನ್ಸ್ಪೆಕ್ಟ್ರು ನಮಗೆ ಸ್ಟೇಷನಿಗೆ ಕರೆಸಿದ್ದಾರೆ ನಾನು ಒಬ್ಬಳು ಹೆಣ್ಣು ಮಗಳು ಅನ್ನೋದು ಕಾಣದಲ್ಲೇ ಇವರು ಮಾತಾಡ್ತಾ ಇದ್ದಾರೆ ಸರಿಯಾಗಿ ಇವರಿಗೆ ಒಂದು ವಾರ್ನಿಂಗ್ ಮಾಡಿ ಅಪ್ಪಾಜಿ ನಮ್ಮಂಥವ್ರನ್ನೆಲ್ಲ ಸ್ಟೇಷನಿಗೆ ಕರೆಸಿ ಈ ಥರದ್ದೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಇವ್ರಿಗೆ ಕರೆಕ್ಟಾಗಿ ಒಂದು ಎಚ್ಚರಿಕೆ ಕೊಡ್ರಿ ಅಂತ ಫೋನ್ನಲ್ಲಿ ಈಕೆ ಮಾತಾಡ್ತಾಳೆ ಆ ಇನ್ಸ್ಪೆಕ್ಟ್ರು ಜೊತೆಯಲ್ಲೇ ಹೇಳ್ತಾರೆ ನಾನು ನಿಮ್ಮ ಅಪ್ಪಾಜಿ ಜೊತೆ ಮಾತಾಡ್ತೇನೆ ನೀನು ಫೋನ್ ಕಟ್ ಮಾಡು ಅಂತೇಳಿ ಆಮೇಲೆ ಸರಿಯೇ ಅವರು ಪೊಲೀಸ್ ಇನ್ಸ್ಪೆಕ್ಟ್ರು ಅವರು ಫೋನ್ನಲ್ಲಿ ಮಾತಾಡ್ತಾರೆ ಸರ್ ಒಂದು ಎರಡು ನಿಮಿಷ ನೀವು ಬಿಡುವು ಮಾಡಿಕೊಂಡ್ರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ ಸರ್ ದಯವಿಟ್ಟು ಅವಕಾಶ ಕೊಡಿ ಅಂತಾರೆ ಆಯಿತು ಮಾತಾಡಿ ಅಂತ ಹೇಳ್ತೇನೆ ಆಗ ಅವರು ಹೇಳ್ತಕ್ಕಂಥದ್ದು ಏನಂದರೆ ಇವರು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಒಂದೊಂದು ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ತಗೊಂತಾರೆ ಈ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ ಖರೀದಿ ಆದಮೇಲೆ ಇವರು ಮತ್ತು ಇವರು ಪ್ರಿಯತಮ ಒಟ್ಟಿಗೆ ಇರ್ತಾರೆ ಆ ಬಿಸ್ಕೆಟ್ ಮೇಲೆ ಏನು ಎಮ್ ಆರ್ ಪಿ ಹಾಕಿದರೆ ಅದನ್ನು ತೆಗೆದು ನೋಡ್ತಾರೆ ಏಯ್ ಮೂರ್ಖ ನೀನೊಬ್ಬ ಅಯೋಗ್ಯ ಇದೀಯ ಎಮ್ ಆರ್ ಪಿ ಇರೋದೆಷ್ಟು ನೀನು ರೊಕ್ಕ ತಗೊಂಡಿರೋದೆಷ್ಟು ನೀನು ಹೋಗ್ತೀಯ ಮಗನೇ ಜೈಲಿಗೆ ನೀನು ಹೋಗೋನೆ ಯಾಕೆಂದರೆ ನಾವು ಯಾರಂತೇಳಿ ಗೊತ್ತಿಲ್ಲ ನಿನಗೆ ನಿನ್ನನ್ನು ನಾವು ಜೈಲಿಗೆ ಕಳಿಸ್ತೀವಿ ನೋಡು ಈಗ ಅಂತ ಹೇಳಿ ಆ ಅಂಗಡಿ ವ್ಯಾಪಾರಸ್ಥನ ಮೇಲೆ ಇವರು ಚಾರ್ಜ್ ಮಾಡ್ತಾರೆ ಇವರು ಭಾಳ ಸ್ಟ್ರಾಂಗಾಗಿ ಖಡಕ್ಕಾಗಿ ಅಂಗಡಿ ಮಾಲೀಕನ ವಿರುದ್ಧ ಮಾತಾಡ್ತಾರೆ ಅಂಗಡಿ ಮಾಲೀಕ ಬೆಚ್ಚುತ್ತಾನೆ ಭಯಭೀತನಾಗ್ತಾನೆ ಈ ಭಯದ ಭೀತಿಯಿಂದ ಅವನೇನು ಮಾಡ್ತಾನೆ
ತನ್ನಲ್ಲಿರುವ ಗಲ್ಲಾದಲ್ಲಿ ಇರತಕ್ಕಂಥ ದುಡ್ಡನ್ನೆಲ್ಲ ಒಟ್ಟು ಮಾಡಿ ಆ ಹಣವನ್ನು ಇವರಿಗೆ ಸುಮಾರು ಒಂದು 25,000 ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಷ್ಟು ಹಣವನ್ನು ಅವರಿಗೆ ಕೊಟ್ಬಿಟ್ಟ ಅವನು. ಈ ಹಣ ಇಸ್ಕೊಂಡು ಅಷ್ಟೇ ಹೋಗಲಿಲ್ಲ, ಮಗನೇ ನೀನು ಪ್ರತಿ ತಿಂಗಳ ಕೊಡಬೇಕು, ಇಲ್ಲದೇ ಇದ್ದರೆ ನಿನ್ನನ್ನು ಯಾವತ್ತು ಬೇಕಾದರೂ ಜೈಲಿಗೆ ಕಳಿಸೋ ಮಂದಿ ಇದ್ದೀವಿ ನಾವು, ಆ ನೀನು ಸರಿಯಾಗಿ ನಡ್ಕೋಬೇಕಂತ ಹೇಳಿ ಅವನಿಗೆ ವಾರ್ನಿಂಗ್ ಮಾಡಿ ಹೋಗ್ತಾರೆ. ಆಮೇಲೆ ನಂತರದ ತಿಂಗಳು ಬಂದಾಗ 17,000 ಕೊಡ್ತಾನೆ. ಇವರು ಒಪ್ಪೋದಿಲ್ಲ, ಗಲಾಟೆ ಮಾಡ್ತಾರೆ, ಏನು ಮಾಡಲಿ ನನ್ನ ದುಡಿಮೆ ಇಲ್ಲ ಅಂತೇಳಿ ಅಪೀಲ್ ಮಾಡ್ಕೊಂಡು 17,000 ಕೊಡ್ತಾನೆ. 3 ತಿಂಗಳು ಕೊಡ್ತಾನೆ. 3 ತಿಂಗಳ ನಂತರದಲ್ಲಿ ಅವನೇನು ಮಾಡ್ತಾನೆ, ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಭೇಟಿ ಮಾಡಿ ತನ್ನ ಕಷ್ಟವನ್ನು ಹೇಳ್ತಾನೆ. ನಾನು 5 ರೂಪಾಯಿ ತಗೊಂಡ್ರೆ ನಾನು ಬಿಸ್ಕೆಟ್ ಎಲ್ಲ ಮಾಡಿದರೂ ಮಾರಾಟ ಮಾಡಿದರೂ ಇಷ್ಟೊಂದು ಲಾಭ ಬರೋದಿಲ್ಲ, ನಾನು ಹೆಂಗೆ ದುಡ್ಡನ್ನು ಇವರಿಗೆ ಇಷ್ಟೊಂದು ಕೊಡೋದು ಅಂತೇಳಿ ಅವನು ಅಪೀಲ್ ಮಾಡ್ಕಂತಾನೆ. ಅದಕ್ಕೆ ಇನ್ಸ್ಪೆಕ್ಟ್ರು ಇವರು ಸರಿಯಿಲ್ಲ ಸರ್, ಇವರು ರೈತ ಸಂಘದಲ್ಲಿ ಹಸಿರು ವಸ್ತ್ರ ಹಾಕೋದಕ್ಕೆ ಅನಾಲಯಕ್ಕೆ ಸರ್, ಇಂಥವ್ರನ್ನೆಲ್ಲ ನೀವು ಬೆಂಬಲಿಸಬೇಡಿ ಸರ್ ಇವ್ರನ್ನ, ಯಾಕೆ ಅಂದರೆ ಇವರು ರೋಲ್ ಕಾಲ್ ಮಾಡ್ತಕ್ಕಂಥ ಗಿರಾಕಿಗಳು ಇವಳು ಮತ್ತು ಇವಳ ಜೊತೆ ಇರ್ತಕ್ಕಂಥ ಗಂಡ, ಹಾಗಾಗಿ ಇವರು ಮೋಸದ ಕೆಲಸವನ್ನೇ ಮುಂದುವರ್ಸೋರೇ ಹೊರತು ರೈತರ ಹಿತಕ್ಕೆ ರೈತರ ಏನು ಕಷ್ಟಗಳಿಗೆ ಇವರು ಸ್ಪಂದಿಸಬೇಕಂತ ಬಂದಿಲ್ಲ. ಇಲ್ಲಿ ಜನ ಇದ್ದಾರೆ, ಇಲ್ಲಿ ಮೇಲ್ಮಟ್ಟದಲ್ಲಿ ನಾಯಕರುಗಳಿದ್ದಾರೆ, ಇವ್ರನ್ನಿಟ್ಟುಕೊಂಡು ತಾವು ಲಾಭ ಮಾಡಿಕೊಳ್ಳೋ ಉದ್ದೇಶಕ್ಕೆ ಬಂದಿದ್ದಾರೆ, ಆ ಕಾರಣಕ್ಕೆ ಇವ್ರಿಗೆ ರಕ್ಷಣೆ ಕೊಡಬೇಡಿ ಸರ್, ಇವ್ರನ್ನ ಬೆಂಬಲಿಸಬೇಡಿ ಸರ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು ಬಹಳ ವಿನಯಪೂರ್ವಕವಾಗಿ ಅಪೀಲ್ ಮಾಡ್ತಾರೆ. ನನಗೆ ಆವಾಗ ಗೊತ್ತಾಯಿತು ಈಕೆ ಭಾಳ ದೊಡ್ಡ ಫ್ರಾಡ್. ಅವರ ವೈಯಕ್ತಿಕವಾದ ವಿಷಯ ಬಿಟ್ಟುಬಿಡಿ, ಆದರೆ ಈ ವಂಚನೆ ಮಾಡೋದರಲ್ಲಿ ಭಾಳ ಜಾಣರಿದ್ದಾರೆ ಅಂತೇಳಿ ಗೊತ್ತಾದ ಮೇಲೆ ನಾವು ರೈತ ಚಳುವಳಿಯಲ್ಲಿ ಇವ್ರನ್ನ ದೂರ ಇಕ್ಕಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈಕೆಯನ್ನು ಕರ್ಕೊಂಬಂದಲ್ಲ, ನಮ್ಮಲ್ಲಿ ಒಬ್ಬ ಮಾಲ್ತೇಶ್ ಪೂಜಾರಿ ಅಂತ ಇದ್ದಾರೆ, ಅವರು ಈಕೆನ ಕರ್ಕೊಂಬಂದವರು. ಅವರಿಗೆ ವಾರ್ನಿಂಗ್ ಮಾಡ್ತೀನಿ, ಇವ್ರನ್ನ ಮುಂದಿನ ಸಭೆಗಳಲ್ಲಿ ಎಲ್ಲೂ ಕೂಡ ಇವ್ರು ಭಾಗವಹಿಸಬಾರ್ದು. ಅದು ಹೇಗೆ ಆಕೆಗೆ ಹೇಳ್ತೀಯೋ, ಹೇಗೆ ವಾರ್ನಿಂಗ್ ಮಾಡ್ತೀಯೋ ಅದನ್ನು ನೀನು ಮಾಡಬೇಕು. ಇನ್ನು ಮುಂದೆ ಆಕೆ ರೈತ ಸಭೆಯಲ್ಲಿ ಇರಬಾರ್ದಂತ ರಾಜ್ಯ ರೈತ ಸಂಘದ ಸಭೆಯಲ್ಲೇ ಅವರಿಗೆ ವಾರ್ನಿಂಗ್ ಮಾಡಿ ಬಿಡ್ತೀವಿ. ಆದರೂ ಕೂಡ ಈಕೆ ನಿಲ್ಲಿಸೋದಿಲ್ಲ, ಎಲ್ಲೆಲ್ಲೋ ಜನ ಸೇರುವ ಸಮಾವೇಶಗಳಲ್ಲಿ ಬರೋದು, ಟಿ ವಿಗಳಿಗೆ ಮುಖ ತೋರಿಸೋದು. ನಮ್ಮ ಟಿ ವಿ ಹುಡುಗರಿಗೂ ಅಷ್ಟೇ, ಈಗ ನಿಮಗೆ ಚಂದಕ್ಕೆ ಇರೋ ಹೆಣ್ಮಗಳು ಭಾಳ ವೀರಾವೇಶದಿಂದ ಮಾತಾಡಿಬಿಟ್ರೆ ಅದೇ ಒಂದು ರಾಜ್ಯದ ಬಹುದೊಡ್ಡ ಬುಲೆಟಿನ್ ಅಂತ ಹೇಳಿ ತಗೊಳ್ಳುವಂಥ ಸುದ್ದಿಗಳಾಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಹೆಚ್ಚು ಆದ್ಯತೆಯನ್ನು ಕೊಡದಂಗೆ ಅದನ್ನು ನಿಯಂತ್ರಣ ಮಾಡಿ. ಅಂದರೆ ಸಂಪೂರ್ಣವಾಗಿ ಆ ಇನ್ಸ್ಪೆಕ್ಟ್ರು ಅವರಿಗೆ ರಕ್ಷಣೆ ಕೊಡಿ ಅಂತ ಹೇಳಿದೆ, ಅದನ್ನು ಕ್ರಮಬದ್ಧವಾಗಿ ಅವ್ರು ಮಾಡಿದರು. ನೀವು ಯಾವುದೇ ಕಾರಣಕ್ಕೆ ಇದೇನಾದ್ರೂ ಮುಂದುವರೆದ್ರೆ ಅವರು ವಂಚಕರಾಗಿಬಿಡ್ತಾರೆ, ಇದೇ ಕೇಸು ಅವ್ರನ್ನ ಪುಲಿಸ್ ಸ್ಟಾಪ್ ಆಗಬೇಕು, ಆ ಥರದಲ್ಲಿ ನೀನು ಕೆಲಸ ಮಾಡಪ್ಪ, ನಿನ್ನಿಂದೆ ನಾವಿದ್ದೀವಿ ಅಂತ ಇನ್ಸ್ಪೆಕ್ಟ್ರಿಗೆ ಹೇಳಿದೆ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ನಿಮ್ಮಂಥ ಒಬ್ಬ ಜನನಾಯಕನ ಬಾಯಲ್ಲಿ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಅಂತ ಇರಬಹುದು, ಆದರೆ ರಾಜ್ಯ ರೈತ ಸಂಘದ ಹೆಸರಲ್ಲಿ ಅಥವಾ ಕನ್ನಡದ ಸಂಘಟನೆಗಳ ಹೆಸರಲ್ಲಿ ಹಲವಾರು ಬೇರೆ ಬೇರೆ ಸಂಘಟನೆಗಳ ಹೆಸರಲ್ಲಿ ಬೇರೆ ಬೇರೆ ಬಣ್ಣದ ವಸ್ತ್ರ ಹಾಕ್ಕೊಂಡಿರೋರು ಈ ಥರ ತೀರಾ ಚಿಕ್ಕ ಪುಟ್ಟ ವಿಷಯಗಳನ್ನು ಮಾಡ್ತಾ ವಸೂಲಿಗಳನ್ನು ಮಾಡ್ತಾ ಆ ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಮೌಲ್ಯ ಆ ಸಂಘಟನೆ ಮೌಲ್ಯಗಳಿಗೆ ತುಂಬ ಅಪಚಾರ ಸಿಗ್ತಾ ಇದ್ದಾರೆ. ಅದು ನಿಮ್ಮಂಥವ್ರ ಬಾಯಿಂದ ಬಂದರೆ ಜನಸಾಮಾನ್ಯರು ಎಚ್ಚೆತ್ತುಕೊಳ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಮ ಹತ್ರ ಕೇಳಿ ಇದನ್ನು ಜನರಿಗೆ ಹೇಳ್ತಾ ಇದ್ದೀವಿ. ಈ ವಾರದ ಸಂಚಿಕೆಗೆ ನಿಮ್ಮ ಭಾಗಕ್ಕೆ ಧನ್ಯವಾದಗಳು. ಮತ್ತೆ ಭಾನುವಾರ ಸಿಗ್ತೀವಣ್ಣ. ಭಾನುವಾರ ತುಂಬ ಪ್ರಮುಖವಾದ ವಿಷಯನ ಸ್ಟಿಂಕ್ ಬಗ್ಗೆ ನಾವು ಮಾತಾಡೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಒಳ್ಳೆಯದಾಗ್ತದೆ.